ಅವರು ಯಾರು? ಕುಮಾರಸ್ವಾಮಿ. ಹಾ ಹಾ, ಕುಮಾರಸ್ವಾಮಿ. ಅಚ್ಛಾ, ಕುಮಾರಸ್ವಾಮಿ ಅನ್ನೋರು ನನಗೆ ಸುಮಾರು ಒಂದು ವರ್ಷದ ಹಿಂದೆನೂ ಒಂದೂವರೆ ವರ್ಷದಿಂದ ಸಂಪರ್ಕ ಮಾಡಿದರು. ಅವರು ಒಂದು 50 ಲಕ್ಷದ ಬೇಡಿಕೆ ಇಟ್ಟಿದ್ರು. ಇಲ್ಲದೆ ಹೋದರೆ ನಾವು ನಿಮ್ಮ ಬಗ್ಗೆ ಹೇಳ್ತೀವಿ, ನೋಡಪ್ಪ ನಾನು ಅಂಥದ್ದು ಏನೂ ಮಾಡಿಲ್ಲ. ನನಗೆ ದೂರವಾಣಿನಲ್ಲಿನೂ ಮಾತಾಡಿದರು ಅವರು. ಅವ್ರ ಡಿಮ್ಯಾಂಡ್ ಭಾಳ ದೊಡ್ಡದಿತ್ತು. ನೇರವಾಗಿ ಅವ್ರು ಹೇಳಿಲ್ಲ, ಬೇರೆಯವ್ರ ಮುಖಾಂತರ ಹೇಳಿ ಕಳಿಸಿದರು 50 ಲಕ್ಷ ಕೊಡಬೇಕು ಅಂಥೇಳಿ. ನಾವು ಅವೆಲ್ಲ ಕೆಲಸ ಮಾಡಲ್ಲ, ನಾವು ಕಾನೂನು ವಿರುದ್ಧ ಯಾವುದು ಕೆಲಸ ಮಾಡಿಲ್ಲ, ಅಂಥವೇನು ಮಾಡಲ್ಲ ಅಂಥೇಳಿ ಹೇಳಿ ಬಿಟ್ಟಿರ್ತಕ್ಕಂಥದ್ದು. ಕದೀರು, ಸನ್ಮಾನ್ಯ ಕದೀರು ನಗರಸಭೆ ಸದಸ್ಯರು, ಅವರು ನನಗೆ ಭೇಟಿ ಮಾಡಿದರು. ಯಾವಾಗಂದರೆ ಸನ್ಮಾನ್ಯ ಸದಸ್ಯರು ಮತ್ತು ಅವರು ರೌಡಿಶೀಟ್ರು ಅಂಥೇಳಿ ನನಗೆ ಗೊತ್ತಿಲ್ಲ, ಮೊನ್ನೆ ಗೊತ್ತಾಯ್ತು ನನಗೆ. ಆಗಿರೋದ್ರಿಂದ ಅವರು ಈ ನಮ್ಮ ಸನ್ಮಾನ್ಯ ನಮ್ಮ ಮಾಜಿ ನಗರಸಭಾ ಸದಸ್ಯರು ಮತ್ತು ಅವರು ರೌಡಿಶೀಟರ್ ಅಂತ, ಅವರ ಒಂದು ವ್ಯತ್ಯಾಸಗಳಿದ್ದಾಗ ಅವರು ನಮ್ಮ ನಡುವೆ ಅವ್ರ ನಡುವೆ ಸೇತುವೆ ಆಗಿ ಮತ್ತು ಆ ಪೋಲಪ್ಪನ ವಿಷಯದಲ್ಲಿ ಅವರು ಸಂಧಾನ ಮಾಡೋಕ್ಕೆ ನನ್ನ ಹತ್ರ ಬಂದು ಭಾಳ ಹೊತ್ತು ಕುಂತು ಚರ್ಚೆ ಮಾಡಿದರು. ನಾನು ಯಾವುದು ಅಂತ ತಪ್ಪು ಮಾಡಿಲ್ಲಪ್ಪ, ಸಂಧಾನಕ್ಕೆ ನಾನು ಒಪ್ಪಲ್ಲ, ಯಾಕಂದರೆ ನನ್ನ ಮೇಲೆ ಆರೋಪ ಮಾಡಿರಂದರೆ ಅದು ಆರೋಪ ಇತ್ಯರ್ಥ ಆಗ್ಬೇಕಲ್ಲ, ಹಂಗಾಗಿ ನಾನು ಸಂಧಾನಕ್ಕೆ ಒಪ್ಪಂಗಿಲ್ಲ ಅಂಥೇಳಿ ಸಂಧಾನಕ್ಕೆ ಬಂದಿದ್ರು. ಭಾಳ ಹೊತ್ತು ಕುಂತರು, ನಮ್ಮ ಯಾವುದು ನಂದ ಗೋಕುಲ ಲೇಔಟಲ್ಲಿ ಬಂದು 1 ತಾಸು ಕುಂತು ಹಿಂಗೆ ಮುಂದೆ ಹೊರಿಸೋದು ಬೇಡ, ನಾವೆಲ್ಲ ಕುಂತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡೋಣ. ಅಡ್ಜಸ್ಟ್ಮೆಂಟ್ ಅಂದರೆ ಇದು ಮುಂದೆ ಹೊರಿಸೋದು ಬೇಡಪ್ಪ, ಇಲ್ಲಿಗೆ ಬಿಟ್ಕೊಂಡು ಬಿಡೋಣ, ನಾನೇನು ಹೊರಿಸಿಲ್ಲಪ್ಪ ಮುಂದೆ ಹೊರಿಸೋದು, ಅದು ಏನಾಗೈತೆ ಅದು ತೀರ್ಮಾನ ಆಗಲಿ, ಕಂಪ್ಲೇಂಟ್ ಕೊಟ್ಟಿರಿ ಅಂದರೆ ಆ ಪಿ ಎಲ್ ಹಾಕಿರಿ, ಬರಲಿ ಪಿ ಎಲ್ನಲ್ಲಿ ತೀರ್ಮಾನ ಆಗಲಿ, ನಾನು ಸರಿನೋ ಅವ್ರು ಸರಿನೋ ಅಂಥೇಳಿ. ಹಂಗಾಗಿ ಅವರು ಸಂಧಾನಕ್ಕೆ ಬಂದಿದ್ರು. ಇವರು ಕುಮಾರಸ್ವಾಮಿ ಅನ್ನೋರು ಬೇರೆಯವ್ರ ಮುಖಾಂತರ ಒಂದು 50 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಅವರು ಕುಮಾರಸ್ವಾಮಿ ಅನ್ನೋ ಹೆಸರು ಇಟ್ಕೊಂಡಿದ್ದಾರೆ. ನಾನು ಅವರಿಗೆ ಸವಾಲನ್ನು ಕೇಳ್ತೀನಿ, ಬೇಕಾದರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಕರ್ಪೂರ ಹಚ್ಚಿ ಪ್ರಮಾಣ ಮಾಡಲಿ, ಅವ್ರು ನನ್ನ ಹತ್ರ ಮಾತಾಡಿಲ್ಲ ಅಂಥೇಳಿ ಅವರು ನನ್ನ ಹತ್ರ ಮಾತಾಡಿದರು. ದೂರವಾಣಿಯಲ್ಲಿ ಮಾತಾಡಿದರು, ಮಾತಾಡಿ ಬೇರೆಯವ್ರ ಮುಖಾಂತರ 50 ಲಕ್ಷ ಡಿಮ್ಯಾಂಡ್ ಇಟ್ಟರು. ಅದೇ ರೀತಿ ಕದೀರು, ಸನ್ಮಾನ್ಯ ಕದೀರ್ ಅವರು ನಗರಸಭೆ ಸದಸ್ಯರು, ಸಂಧಾನಕ್ಕೆ ಬಂದಾರ ಇಲ್ಲಂತ ಅವ್ರದ್ದು ಗ್ರಂಥ ಕುರಾನ್ ಇದೆ, ಕುರಾನ್ ಮೇಲೆ ಅವರು ಪ್ರಮಾಣ ಮಾಡಿ ಹೇಳಿ ಅವರು ಸಂಧಾನಕ್ಕೆ ಬಂದು ಇದನ್ನು ಮುಂದೆ ಹೊರಿಸೋದು ಬೇಡ ಅಂಥೇಳಿ ನನ್ನ ಜೊತೆಗೆ ಚರ್ಚೆ ಮಾಡಿದರು. ನಾನು ಸಂಧಾನಕ್ಕೆ ಒಪ್ಪಲಿಲ್ಲ, ಅದು ಬೇಕಾದಾಗಲಿ ಆರೋಪ ಬಂದ ಮೇಲೆ ಆರೋಪನ ಹೆದರಿಸಬೇಕು, ಇಲ್ಲ ಆರೋಪ ತೀರ್ಮಾನ ಆಗಬೇಕಲ್ಲ, ಹಂಗಾಗಿ ಅವರು ಎಲ್ಲ ಸಂಧಾನಕ್ಕೆ ಬಂದರು. ವಿಸ್ತಾರ ನ್ಯೂಸ್, ನಿಖರ ಜನಪರ.